ಪ್ರದೇಶದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಮಸಿಯನ್ನ ಬಳಿತಾ ಇದ್ದಾರೆ. ಜೈ ಮಹಾರಾಷ್ಟ್ರ, ಜೈ ಮಹಾರಾಷ್ಟ್ರ ಅಂತ ಬರೆದು ತಮ್ಮ ಪುಂಡಾಟಿಕೆಯನ್ನ ಶಿವಸೇನೆ ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಇನ್ನು ಕರ್ನಾಟಕ ಬಸ್ಗಳನ್ನ ಕೂಡಲೇ ಬಂದ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಯಾವ ಕರ್ನಾಟಕದ ಬಸ್ಗಳನ್ನು ಕೂಡ ಮಹಾರಾಷ್ಟ್ರದೊಳಗಡೆ ಬಿಡಬಾರದು, ಈ ರೀತಿಯಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇನ್ನು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಏನಿದೆ ಕೊಲ್ಲಾಪುರದಲ್ಲಿ ಈ ಒಂದು ಪುಂಡಾಟಿಕೆಯನ್ನು ಮೆರಿತಾ ಇದ್ದಾರೆ. ಕೊಲ್ಲಾಪುರದಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇವರೆಲ್ಲರೂ. ಜಿಲ್ಲಾಧ್ಯಕ್ಷ ವಿಜಯ್ ದೇವಣಿ ನೇತೃತ್ವದಲ್ಲಿ ಈ ಒಂದು ಪುಂಡಾಟಿಕೆ ಮಾಡ್ತಾ ಇದ್ದಾರೆ. ವಿಜಯಪುರ ಕೊಲ್ಲಾಪುರ ಬಸ್ಗೆ ಮಸಿ ಬಳಿದು ಪುಂಡಾಟಿಕೆ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿಯ ಅಣಕು ಶವ ಯಾತ್ರೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು ನೋಡಿ, ಯಾವ ರೀತಿಯಾಗಿ ಅವರು ತಮ್ಮ ವಿಕೃತವನ್ನು ತೋರ್ತಾ ಇದ್ದಾರೆ. ಯಾಕೆಂತಂದರೆ ಒಂದು ಸ್ಪಷ್ಟವಾಗಿ ಸಿಎಂ ಬೊಮ್ಮಾಯಿಯವರು ಹೇಳಿದ್ರು, ಕೆಲವೊಂದು ಏನು ಒಂದಷ್ಟು ಭಾಗಗಳಿದ್ದಾವೆ ಅಲ್ಲಿನ ಭಾಗಗಳು ನಮಗೆ ಸೇರಬೇಕವು. 40 ಗ್ರಾಮಗಳೇನಿದ್ದಾವೆ ಬೆಳಗಾವಿಯ ಜತ್ತಾ ತಾಲೂಕಿನ 40 ಗ್ರಾಮಗಳು ಕರ್ನಾಟಕಕ್ಕೆ ಸೇರುವಂತಹ ಜಾಗಗಳು, ಗ್ರಾಮಗಳವೆಲ್ಲವೂ ಕೂಡ ನಮಗೆ ಬೇಕು, ಅದಕ್ಕೆ ಏನೇನು ಕೂಡಲೇ ಆ್ಯಕ್ಷನ್ ತೊಗೊಬೇಕೋ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಹೊರಡಿಸ್ತಾರೆ. ಈ ಆದೇಶಕ್ಕೆ ವಿರುದ್ಧವಾಗಿ ಅವರು ಇಲ್ಲ, ಎಲ್ಲ ಗ್ರಾಮಗಳು ನಮಗೆ ಸೇರಬೇಕು, ಮಹಾರಾಷ್ಟ್ರಕ್ಕೆ ಸೇರಬೇಕು, ಅದು ಹಿಂಗೆ ಕೊಡೋಕ್ಕಾಗುತ್ತೆ ನಿಮಗೆಲ್ಲ. ಇನ್ನು ಕೆಲವು ದಿನಗಳು ಇದೇ ರೀತಿಯಾಗಿ ಸುಮ್ಮನೆ ಇದ್ರೆ ಕರ್ನಾಟಕಕ್ಕೆ ಅರ್ಧಕ್ಕರ್ಧ ಕರ್ನಾಟಕನೇ ನಮ್ಮದು ಅಂತ ಹೇಳ್ಬಿಡ್ತಾರೆ ಅವರೆಲ್ಲ. ಆ ರೀತಿಯಾಗಿ ಮಾಡಲಿಕ್ಕೂ ಕೂಡ ಅವ್ರು ಯೋಚಿಸೋದಿಲ್ಲ. ಇನ್ನು ಈ ಅಥಣಿಯಲ್ಲಿ ಈ ಪುಂಡ್ರು ಏನಿದ್ದಾರೆ ಇವರೆಲ್ಲರೂ ಕೂಡ ತಮ್ಮ ಅಟ್ಟವಾಸವನ್ನು ದಿನೇ ದಿನೇ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕಷ್ಟ. ಈ ಶಿವಸೇನೆ ಕಾರ್ಯಕರ್ತರಾಗಿರ್ಬೋದು ಇವರೆಲ್ಲರೂ ಸೇರ್ಕೊಂಡು ಈ ರೀತಿಯಾಗಿ ಇಲ್ಲ, ಜಾಗ ನಮ್ದು ಹೆಂಗ್ರಿ ಕೊಡಕ್ಕಾಗುತ್ತೆ, ಇವ್ರ್ಯಾರು ಅನೌನ್ಸ್ ಮಾಡ್ಲಿಕ್ಕೆ ನಮ್ ಜಾಗನ ಹೇಗ್ ಬಿಟ್ಕೊಡ್ಲಿಕ್ಕೆ ಆಗುತ್ತೆ. ಈ ರೀತಿಯಾಗಿ ಸಿಎಂ ಬೊಮ್ಮಾಯಿ ಅವರ ಮೇಲೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಅವರ ಅಣಕು ಶವಯಾತ್ರೆಯನ್ನು ಕೂಡ ಮಾಡ್ತಾ ಗಮನಿಸಿ ಯಾವ ರೀತಿಯಾಗಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ಬಸ್ಗಳಿಗೂ ಕೂಡ ಹಾನಿ ಮಾಡ್ತಾ ಇದ್ದಾರೆ, ಜೈ ಮಹಾರಾಷ್ಟ್ರ ಅಂತ ಬರಿತಾ ಇದ್ದಾರೆ. ಈ ಜಾಗ ನಮ್ದು, ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನೋಡೋಣ ತಗೊಳ್ಳಿ ಅಂತ ನೋಡಿ. ನಮ್ಮ ಕರ್ನಾಟಕದ ಕನ್ನಡ ಪದದಲ್ಲಿ ಬರೆದಿರುವಂತಹ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಏನಿದೆ ಅದ್ರ ಮೇಲೆಲ್ಲ ಬರಿತಾ ಇದ್ದಾರೆ. ಇವರ ಅಟ್ಟಾಸಕ್ಕೆ ಯಾರು ತಡೆ ಒಡ್ಡರೆ ಇಲ್ವಾ? ಹಾಗಾದ್ರೆ ಹರ್ಷದ್ ಸಾಹೇಬ್ ಇಕಡೆ ದಿಸುದೆ ಮುಖ್ಯಮಂತ್ರಿ ಕರ್ನಾಟಕ ಮುಖ್ಯಮಂತ್ರಿ ಅಂತ ಮಹಾರಾಷ್ಟ್ರದೃಷ್ಟ್ಯಾ ಕರ್ನಾಟಕ ಮುಖ್ಯಮಂತ್ರಿ ಅಂತ ಮಹಾರಾಷ್ಟ್ರದೃಷ್ಟ್ಯಾ ಕರ್ನಾಟಕ ಮುಖ್ಯಮಂತ್ರಿ ಅಂತ ಮಹಾರಾಷ್ಟ್ರ ಅದೇ ಅಶಾ ಪ್ರಕಾರೆ ಅಂತ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉದಯ್, ಈಗ ನೋಡಿ ಏನಂದ್ರೆ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ಆದೇಶನ ಹೊರಡಿಸಿದ್ದಾರೆ, ಆ 40 ಗ್ರಾಮಗಳು ಕರ್ನಾಟಕ ಸೇರ್ಬೇಕು ಅಂತ. ಆದ್ರೆ ಇವರು ಈ ರೀತಿಯಾಗಿ ಪದೇ ಪದೇ ತಮ್ಮ ವಿಕೃತಿಯನ್ನ ತೋರುವಂತದ್ದು, ಈ ರೀತಿಯಾಗಿ ಹಾನಿ ಮಾಡುವಂತದ್ದೆಲ್ಲ ಮಾಡ್ತಾ ಇದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ ಆಗಾದ್ರೆ? ಖಂಡಿತ ಯಶವರಾಜ್, ಏನು ಅಂತಂದ್ರೆ ನಿನ್ನೆಯಿಂದ ಮಹಾರಾಷ್ಟ್ರ ಪುಂಡಾಟಿಗಳು ಹೆಚ್ಚಿಗೆ ನಡೆಸ್ತಾ ಇರುವಂತ ಹೇಳ್ಬೋದು. ಏನು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ನಡೀತಕ್ಕಂತ ಘಟನೆ ಇದು. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿರ್ತಕ್ಕಂತ ಒಂದು ಮಾತಿಗೆ ಏನು ಜತ್ತು ತಾಲೂಕಿನ 40 ಗ್ರಾಮಗಳು ಕರ್ನಾಟಕ ಸೇರ್ಬೇಕಂತ ಅನ್ನುವಂತ ಒಂದು ಮಾತಿಗೆ ಮಹಾರಾಷ್ಟ್ರ ಪುಂಡರು ಕರ್ನಾಟಕ ಬಸ್ಸಿಗೆ ಕಪ್ಪು ಮುಷಿ ಬೆಳೆದು ಪುಂಡಾಟಿಗೆ ನಡೆಸಿದಂತ ಹೇಳ್ಬೋದು. ಈಗ 40 ಗ್ರಾಮಗಳೇನಿದಾವೆ
ಅವು ಕರ್ನಾಟಕಕ್ಕೆ ಸೇರಬೇಕು ಅಂತ ಆದೇಶ ಹೊರಡಿಸಿದ್ದಾರೆ ಅಲ್ವಾ? ಓಕೆ, ಈ ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದ್ರು ಇದೆಯಾ? ಖಂಡಿತ ಸ್ವರಾಜ್, ಏನು ಅಂತಂದ್ರೆ ಮಹಾರಾಷ್ಟ್ರದಲ್ಲಿರುವ ಜತ್ ತಾಲೂಕಿನಲ್ಲಿ 40 ಹಳ್ಳಿಗಳು ಏನು ಕರ್ನಾಟಕ ಸೇರಿಸಬೇಕು ಅನ್ನುವಂತ ಮಾತನ್ನ ಕೇಳಿದ ಮಹಾರಾಷ್ಟ್ರ ಪುಂಡರು ಈಗ ಪ್ರತಿಭಟನೆ ನಡೆಸಿ ಮಹಾರಾಷ್ಟ್ರ ಅತನೇ. ಓಕೆ, ಎಸ್ ಸರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಏನಂತಂದ್ರೆ ಇವರು ಇದೊಂದೇ ವಿಚಾರವಾಗಿ ಅಲ್ಲ, ಕೆಲವೊಂದು ವಿಚಾರವಾಗಿ ಇದಕ್ಕೂ ಮುಂಚೆನೂ ಕೂಡ ಇದೇ ರೀತಿಯಾದಂತಹ ಪುಂಡಾಟಿಕೆನೆ ಮರೆದಿದ್ದಾರೆ. ಸ್ಟ್ರೈಕ್ ಮಾಡೋ ಅಥವಾ ಧರಣಿ ಮಾಡೋ ನೆಪದಲ್ಲಿ, ಹೋರಾಟ ಮಾಡೋ ನೆಪದಲ್ಲಿ ಹಾನಿ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡಿರುವಂಥದ್ದು. ಆದರೆ ಇದಕ್ಕೆಲ್ಲದೂ ಕೂಡ ಒಂದು ಫುಲ್ ಸ್ಟಾಪ್ ಬಿಡಲೇಬೇಕಾಗುತ್ತೆ. ಎಷ್ಟು ದಿನ ಇದನ್ನ ನೋಡ್ಕೊಂಡು ಸುಮ್ಮನೆರ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದಕ್ಕೇನೇನು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ, ಅದನ್ನ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡು, ಅಥವಾ ಇದಕ್ಕೂ 40 ಗ್ರಾಮಗಳೇನಿದೆ ಅವು ಕರ್ನಾಟಕಕ್ಕೆ ಸೇರಲೇಬಹುದು ಅನ್ನೋ ಒಂದು ಏನು ಮಾಹಿತಿ ಏನು ಅವ್ರ ಹತ್ರ ಇದೆ ಅಥವಾ ಅದ್ರ ಪಕ್ಕ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ಮಾಡಿ ತೋರಿಸಬೇಕಾಗುತ್ತೆ. ಬರೀ ಹೇಳಿದ್ರೆ ಸಾಕಾಗಲ್ಲ, ಆದೇಶ ಕೊಟ್ಟರೆ ಸಾಕಾಗಲ್ಲ, ಅದನ್ನ ಮಾಡಿ ತೋರಿಸಿದಾಗ ಈ ಪುಂಡ್ರಿಗೂ ಕೂಡ ಒಂದ್ ರೀತಿ ಉತ್ತರ ಕೊಟ್ಟಂಗಾಗುತ್ತೆ. ಏನ್ ಮಾಗೇನ?